ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2023 ಆಗಸ್ಟ್ ತಿಂಗಳ 30ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೇ, ವರ್ಷ ಋತು, ನಿಜ ಶ್ರಾವಣ ಮಾಸ, ಶುಕ್ಲಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಬೆಳಿಗ್ಗೆ 10:58 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ, ಇದು ಈ ದಿನ ಬೆಳಿಗ್ಗೆ 11 ಇರಲಿದೆ. ನಂತರ ಉತ್ತರ ಕರ್ಣ ಭದ್ರ ಅಥವಾ ವಿಷ್ಟಿ ಆರಂಭ ಆಗತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ, ದಿಕ್ಶೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:33 ಮಧ್ಯಾಹ್ನ 1:56 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:50 ಮಧ್ಯಾಹ್ನ 12:23. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:17 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ದುರ್ಮುಹೂರ್ತದ ಸಮಯ. ಇನ್ನು ಅಭಿಷಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:22 ಮಧ್ಯಾಹ್ನ 12:16 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:07, ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬುದ್ಧಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು. ಅದೇ ರೀತಿ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ವ್ಯಾಪಾರಸ್ಥರಿಗೆ, ವರ್ತಕರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ಬಹಳ ಅನುಕೂಲಕರವಾಗಿರುವಂಥ ದಿನ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ವಿಶೇಷ ರೀತಿಯಲ್ಲಿ ಪ್ರಗತಿದಾಯಕವಾಗಿರುತ್ತೆ. ಅದರಲ್ಲೂ ವಾಕ್ಚಾತುರ್ಯಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರಲ್ಲ ಹಿರಿಯರು, ಅದೇ ರೀತಿ ಯಾರಿಗೆ ಮಾತುಗಾರಿಕೆ ಇದೆ, ವಾಕ್ಚಾತುರ್ಯ ಇದೆ ಅಂಥವರು ಸಮಸ್ಯೆಗಳಿಂದ ಈ ದಿನ ಮುಕ್ತರಾಗ್ತಾರೆ. ಹಾಗಾಗಿ ವಿಶೇಷವಾದಂಥ ಬುದ್ಧಿಯನ್ನು, ವಿಶೇಷವಾದಂಥ ವಿದ್ಯೆಯನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ತುಂಬ ಅವಕಾಶಗಳಿರುವಂಥ ದಿನ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ಬುಧವಾರ ಹೇಳಿ ಮಾಡಿಸಿದಂಥ ಒಂದು ವಿಶೇಷ ದಿನ. ಯಾಕೆ ಅಂತ ಹೇಳಿದ್ರೆ ಈ ಬುಧವಾರ ಗಣಪತಿಗೆ ಪ್ರಿಯವಾಗಿರುವಂಥ ವಾರ. ಹಾಗಾಗಿಯೇ ಸರ್ವ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ಸಂದರ್ಭಗಳು ಬಹಳಷ್ಟು ಇದೆ. ಅದರಲ್ಲೂ ಈ ದಿನ ಗುರುಹೋರ ಮಾತ್ರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಯಾವುದೇ ಪ್ರಮುಖ ವ್ಯವಹಾರಗಳನ್ನಾಗಲಿ, ಪ್ರಮುಖ ಮಾತುಕತೆಗಳನ್ನು, ಇನ್ನು ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಒಪ್ಪಿಗೆ ಕೊಡುವಂಥದ್ದು, ಸಹಿ ಮಾಡುವಂಥದ್ದು ಇತ್ಯಾದಿ ವಿಚಾರಗಳು ಏನೇ ಇದ್ದರೂ ಕೂಡ ಅದನ್ನು ಗುರು ಹೋರಾದಲ್ಲಿ ಮಾಡ್ಬೋದು.
ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರು ಹೊರ. ಹಾಗಾಗಿ ಈ ದಿನದ ಗುರು ಹೊರದ ಸಮಯ ಬೆಳಿಗ್ಗೆ 9:14 ಬೆಳಿಗ್ಗೆ 10:16 ಹಾಗೆ ಅಪರಾಹ್ನ 4:28 5:30 ಇನ್ನು ರಾತ್ರಿ 11:22 ರಾತ್ರಿ 12:20 ಗುರು ಹೊರ ಇರುವಂಥ ಸಮಯ. ಆದರೆ ಈ ದಿನ ಇರುವಂಥ ಶನಿ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಯಾವುದೇ ಕೆಲಸವನ್ನು ನೀವು ಆರಂಭ ಮಾಡಿದ್ರೂ ಆ ಕೆಲಸ ಚುರುಕಾಗಿ ನಡೆಯಲ್ಲ, ವೇಗವಾಗಿ ನಡೆಯಲ್ಲ. ಹಾಗಾಗಿಯೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಈ ದಿನದ ಶನಿ ಹೋರಾದಲ್ಲಿ ಬರಬಹುದು. ಹಾಗಾಗಿ ಪ್ರಮುಖವಾದಂತಹ ವಿಚಾರಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8:12 ಬೆಳಿಗ್ಗೆ 9:14 ಇನ್ನು ಅಪರಾಹ್ನ 3:26 ಅಪರಾಹ್ನ 4:28 ಹಾಗೆ ರಾತ್ರಿ 10:24 ರಾತ್ರಿ 11:22 ಶನಿ ಹೋರ ಇರುವಂತಹ ಸಮಯ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಇನ್ನು ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನ ಮಾಡಲಿಕ್ಕೆ, ಹಾಗೆ ಸಹಿಯನ್ನು ಮಾಡುವಂತಹ ಸಂದರ್ಭಗಳು ಕೂಡ ಈ ದಿನ ಬುಧ ಹೋರಾದಲ್ಲಿ ಮಾಡಿದ್ರೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಬೆಳಿಗ್ಗೆ 6:08 ಬೆಳಿಗ್ಗೆ 7:10 ಇನ್ನು ಮಧ್ಯಾಹ್ನ 1:22 ಮಧ್ಯಾಹ್ನ 2:24 ಹಾಗೆ ರಾತ್ರಿ 8:26 ರಾತ್ರಿ 9:26 ಬುಧ ಹೊರ ಇರುವಂತಹ ಸಮಯ, ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿರಲಿ, ಒಂದು ಮಾತುಕತೆ ನಡೆಸುವಂಥದ್ದು ಅಥವಾ ವಿವಾಹಕ್ಕೆ ಬೇಕಾದಂತಹ ಕೆಲವು ವಸ್ತುಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು, ಇನ್ನು ಯಾವುದೇ ರೀತಿಯ ಪ್ರಯತ್ನಗಳಾಗಲಿ, ಪೂರ್ವ ಸಿದ್ಧತೆಗಳಾಗಲಿ ಈ ದಿನ ಮಾಡುವಂಥದ್ದು ಬೇಡ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ನೀವು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮುಂದುವರಿಯುವಂಥದ್ದನ್ನಾಗಲಿ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಪ್ರಾತಃಕಾಲ 5:10 ಬೆಳಿಗ್ಗೆ 6:08 ಇನ್ನು ಮಧ್ಯಾಹ್ನ 12:20 ಮಧ್ಯಾಹ್ನ 1:22 ಹಾಗೆ ರಾತ್ರಿ 7:30 ರಾತ್ರಿ 8:28 ಶುಕ್ರ ಹೊರ ಇರುವಂತಹ ಸಮಯ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೂ ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದರಲ್ಲೂ ಕೆಲವು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ನಿರ್ದಿಷ್ಟವಾದಂತಹ ಹೊರದಲ್ಲಿ ಆರಂಭ ಮಾಡಬೇಕು, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕಬಹುದು, ಅದನ್ನು ಅನುಸರಣೆ ಮಾಡಿ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆಯ ಮುಹೂರ್ತದಲ್ಲೇ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಬೇಕು. ಇದೊಂದನ್ನು ಪಕ್ಕ ಜ್ಞಾಪಕದಲ್ಲಿಟ್ಕೊಳ್ಳಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಯಾಕೆಂದರೆ ಬುಧವಾರದ ದಿನ ಗಣಪತಿಯ ಆರಾಧನೆಗೆ ಬಹಳ ಸೂಕ್ತವಾಗಿರುವಂಥ ದಿನ. ಅದರಲ್ಲೂ ಈ ದಿನ ಹುಣ್ಣಿಮೆ ಈ ದಿನ ಬೆಳಿಗ್ಗೆ 11:00 ನಂತರದಲ್ಲಿ ಆರಂಭ ಆಗೋದ್ರಿಂದ ಈ ದಿನ ಸತ್ಯನಾರಾಯಣ ಪೂಜೆ ನಡೆಯುವಂಥ ಒಂದು ವಿಶೇಷ ದಿನ. ಹಾಗೆ ರಕ್ಷಾಬಂಧನ ನಡೆಯುವಂಥದ್ದು, ರಕ್ಷಾಬಂಧನ ಇದು ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ಈ ನಾಗರ ಪಂಚಮಿಯಲ್ಲಿ ಹೇಗೆ ಸಹೋದರ ಸಹೋದರಿಯರು ಅನ್ಯೋನ್ಯವಾದಂತಹ ಒಂದು ಸಂಬಂಧವನ್ನು ಹೊಂದಿರ್ತಾರೆ, ಅದೇ ರೀತಿಯಲ್ಲಿ ರಕ್ಷಾಬಂಧನ ಕೂಡ ವಿಶೇಷವಾಗಿರುವಂಥ ಒಂದು ಹಬ್ಬ, ರಾಖಿ ಹಬ್ಬ ಅಂತ ಹೇಳ್ತಾರೆ. ಹಾಗಾಗಿನೇ ಈ ರಕ್ಷಾಬಂಧನದ ವಿಶೇಷತೆಗಳೇನು ಅನ್ನುವಂಥದ್ರ ಬಗ್ಗೆ ಈಗ ನೋಡೋಣ. ಪ್ರೀತಿಯ ಬಂಧುಗಳೇ, ಪ್ರತಿ ವರ್ಷದ ಶ್ರಾವಣ ಮಾಸದ ಹುಣ್ಣಿಮೆಯನ್ನು ರಕ್ಷಾಬಂಧನದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಸಹೋದರ ಸಹೋದರಿಯರಿಗೆ ಸಂಬಂಧಪಟ್ಟಂತಹ ಒಂದು ಹಬ್ಬ ಇದು, ಅವರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಂತಹ ಹಬ್ಬ ಇದು. ಹಾಗಾಗಿಯೇ ಇದನ್ನು ರಕ್ಷಾಬಂಧನ ಅಂತ ಹೇಳಿ ಕರೆಯುವಂಥದ್ದು. ಬಂಧನ ಅಂತ ಹೇಳಿದರೆ ಬೆಸೆಯುವಂಥದ್ದು. ಹಾಗೆ ಈ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಏಕೆಂತ ಹೇಳಿದ್ರೆ ಸಹೋದರಿಯರು ಸಹೋದರರ ಬಲಗೈ ಮಣಿಕಟ್ಟಿಗೆ ರೇಷ್ಮೆ ದಾರವನ್ನು ಕಟ್ಟುವಂಥ ಒಂದು ವಿಶೇಷ ಪದ್ಧತಿ ಇದೆ. ಆದ್ದರಿಂದಲೇ ಈ ಹುಣ್ಣಿಮೆ
ರಕ್ಷಾಬಂಧನವಾಗಿ ಮಾರ್ಪಟ್ಟಿರುವಂಥದ್ದು. ಹಾಗೆ ಈ ರಕ್ಷಾಬಂಧನವನ್ನು ಕೆಲವರು ರಾಖಿ ಹಬ್ಬ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಸಹೋದರರ ಬಲಗೈಗೆ ರಾಖಿ ಅಂತ ಹೇಳಿ ಕರೆಯಲ್ಪಡುವಂತಹ ಒಂದು ಪವಿತ್ರ ದಾರವನ್ನ ಸಹೋದರಿಯರು ಕಟ್ಟುತ್ತಾರೆ. ಇದು ಸಹೋದರರ ಆರೋಗ್ಯವನ್ನು ಕಾಪಾಡಲಿಕ್ಕೆ, ಸಹೋದರರಿಗೆ ದೀರ್ಘಾಯುಷ್ಯವನ್ನ ತಂದುಕೊಡು ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡುವಂತಹ ಒಂದು ವಿಶೇಷ ಹಬ್ಬ ಇದು. ಹಾಗೆ ಒಂದು ದಂತಕಥೆಯ ಪ್ರಕಾರ ಭಾರತದಲ್ಲಿ ಈ ರಾಖಿ ಹಬ್ಬ ಅಥವಾ ರಕ್ಷಾಬಂಧನ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ಹೇಳಲಿಕ್ಕೆ ಈ ಒಂದು ದಂತಕಥೆ ಉದಾಹರಣೆಯಾಗಿ ನಿಲ್ಲುತ್ತೆ. ಇತಿಹಾಸದಲ್ಲಿ ತಮಗೆ ಗೊತ್ತಿದೆ, ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡ ಎತ್ತಿ ಬಂದಂತಹ ಸಂದರ್ಭ, ಅವನನ್ನು ಧೈರ್ಯದಿಂದ ಎದುರಿಸಿದಂತಹ ದೊರೆ ಅಂತ ಹೇಳಿದ್ರೆ ಪೋರಸ್ ಅಂದರೆ ಪುರುರವ ಮಾತ್ರ. ಆಗ ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ. ಇದೇ ಸಮಯದಲ್ಲಿ ಅಲೆಕ್ಸಾಂಡರ್ನ ಪತ್ನಿ ರೊಕ್ಸಾನಾ ಅನ್ನುವಂಥವಳು ಪೋರಸ್ಸನಿಗೆ ಒಂದು ಪವಿತ್ರ ದಾರವನ್ನು ಕಳಿಸಿಕೊಡ್ತಾಳೆ. ಇದು ರಾಖಿ ಇದು, ಹಾಗಾಗಿ ಅದರ ಜೊತೆಗೆ ಒಂದು ಮನವಿ ಪತ್ರ ಕೂಡ ಇರುತ್ತೆ. ತನ್ನ ಪತಿಯನ್ನು ಕೊಲ್ಲಬಾರದು ಅಂತ ಹೇಳಿ ಬೇಡಿಕೊಳ್ಳುವಂಥ ಒಂದು ಮನವಿ ಅದಾಗಿರುತ್ತೆ. ಹಾಗಾಗಿ ಮುಂದೆ ನಡೆದಂತಹ ಯುದ್ಧದಲ್ಲಿ ಪೋರಸ್ ಅಂದರೆ ಪುರುರವ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಉಳಿಸ್ದ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಪೋರಸ್ನ ಕೈಯಲ್ಲಿ ಅಲೆಕ್ಸಾಂಡರ್ನ ಪತ್ನಿ ಕಳಿಸಿದಂತಹ ರಾಖಿ ಇರುತ್ತೆ. ಹಾಗಾಗಿನೇ ಕೊಲ್ಲಲಿಕ್ಕೆ ಬಲಗೈಯನ್ನು ಎತ್ತಿದಾಗ ಆತನ ಪತ್ನಿ ಕಳಿಸಿದಂತಹ ರಾಖಿ ಕಣ್ಣಿಗೆ ಬಿದ್ದಾಗ ಅಲೆಕ್ಸಾಂಡರ್ನನ್ನು ಪೋರಸ್ ಕೊಲ್ಲೋದಿಲ್ಲ, ಜೀವದಾನ ಮಾಡಿ ಬಿಟ್ಟು ಬಿಡ್ತಾನೆ. ಹಾಗಾಗಿ ಪೋರಸ್ ತನ್ನ ಕೈಗೆ ಕಟ್ಟಿಕೊಂಡಂತಹ ರಾಖಿ ಏನಿದೆ ಅವನನ್ನು ಅದು ತಡೆದು ನಿಲ್ಲಿಸಿರುತ್ತೆ. ಹಾಗಾಗಿನೇ ಈ ರಾಖಿಗೆ ಅಷ್ಟೊಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಘಟನೆಯನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳೋದಾದರೆ, ಚಿತ್ತೂರಿನ ರಾಣಿ ಕರುಣಾವತಿ ಗಂಡನನ್ನು ಕಳೆದುಕೊಂಡು ವೈಧವ್ಯದ ಜೀವನವನ್ನು ನಡೆಸ್ತಾ ಇರ್ತಾಳೆ. ಆಗ ಆಕೆ ಚಕ್ರವರ್ತಿ ಹುಮಾಯೂನನಿಗೆ ರಾಖಿಯನ್ನು ಕಳಿಸ್ತಾಳೆ. ಮೊಘಲರ ದೊರೆ ಹುಮಾಯೂನ್ ಅವನಿಗೆ ರಾಖಿಯನ್ನು ಕಳಿಸ್ತಾಳೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಚಕ್ರವರ್ತಿಯಾದಂತಹ ಬಹದ್ದೂರ್ ಷಾ ಈಕೆಯ ರಾಜ್ಯದ ಮೇಲೆ ದಂಡೆತ್ತಿ ಬರುವಂತಹ ನಿರ್ಧಾರಕ್ಕೆ ಬಂದಿರ್ತಾನೆ. ಆಗ ಆಕೆ ಹುಮಾಯೂನನ ಸಹಾಯವನ್ನು ಬಯಸಿ ರಾಖಿಯನ್ನು ಕಳಿಸಿರ್ತಾಳೆ. ಇದನ್ನು ಸ್ವೀಕರಿಸಿದಂತಹ ಹುಮಾಯೂನ್ ಆಕೆಯನ್ನು ರಕ್ಷಿಸಲಿಕ್ಕೆ ತನ್ನ ಸೇನೆಯನ್ನು ಕಳಿಸ್ಕೊಡ್ತಾನೆ. ಹಾಗಾಗಿ ರಾಣಿ ಕರುಣಾವತಿಯ ಸಹಾಯಕ್ಕೆ ಹುಮಾಯೂನ್ ಧಾವಿಸಿ ಬರ್ತಾನೆ ಅನ್ನುವಂಥದ್ದು. ಹಾಗಾಗಿ ಒಬ್ಬ ಸಹೋದರ ಸಹೋದರಿಯರನ್ನು ಹೇಗೆ ಕಾಪಾಡಬೇಕು, ಹೇಗೆ ಮಾನ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಪ್ರಸಿದ್ಧವಾದ ಬಂಧನವನ್ನು ಈ ರಾಖಿ ಆ ದಿನ ಸಾಬೀತುಪಡಿಸುತ್ತೆ. ಆದರೆ ಹುಮಾಯೂನನ ಸೈನ್ಯ ಆ ಸ್ಥಳಕ್ಕೆ ಬರುವ ವೇಳೆಗೆ ಸ್ವಲ್ಪ ತಡವಾಗಿರುತ್ತೆ. ಏಕೆಂದರೆ ಸೈನ್ಯ ತಲುಪಲಿಕ್ಕೆ ತಡವಾದ್ದರಿಂದ ತನ್ನ ಮಾನವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ರಾಣಿ ಕರುಣಾವತಿ ಇತರೆ ಸ್ತ್ರೀಯರ ಜೊತೆ ಕೂಡಿ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಇದನ್ನು ಜೌಹರ್ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ಪ್ರಾಣತ್ಯಾಗವನ್ನು ಮಾಡಿಕೊಂಡಂತಹ ರಾಣಿ ಕರುಣಾವತಿ ಹುಮಾಯೂನನ್ನು ಅಣ್ಣನ ಸ್ಥಾನದಲ್ಲಿ ನೋಡಿದ್ಲು, ಅಣ್ಣನಿಂದ ಸಹಾಯವನ್ನು ಬಯಸಿದ್ಲು. ಆದರೆ ಆ ಸಹಾಯ ಬರುವಂಥದ್ದು ಸ್ವಲ್ಪ ತಡವಾಗಿದ್ದರಿಂದ ಈ ರೀತಿಯ ಅನರ್ಥ ಇತಿಹಾಸದಲ್ಲಿ ನಡೆದು ಹೋಯಿತು. ಹಾಗಾಗಿ ಹುಮಾಯೂನನಿಗೆ ತನ್ನ ತಂಗಿಯ ಸ್ಥಾನದಲ್ಲಿರುವಂಥವ್ರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಕೊರಗು ತುಂಬ ಕಾಡ್ತಾ ಇತ್ತು. ಅದೇ ಸಂದರ್ಭದಲ್ಲೇ ಕರುಣಾವತಿಯ ಮಗ ವಿಕ್ರಮಜಿತನನ್ನು ಸಿಂಹಾಸನದಲ್ಲಿ ಕೂರಿಸ್ತಾನೆ. ಇದು ಹುಮಾಯೂನ್ ತನ್ನ ತಂಗಿಗೆ ಮಾಡಿದಂತಹ ಒಂದು ಸಹಾಯ. ಹಾಗಾಗಿನೇ ಈ ರಾಖಿ ಬಂಧನ ಅನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು, ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಈ ರಕ್ಷಾಬಂಧನಕ್ಕೆ ನಮ್ಮಲ್ಲಿ ಹೆಚ್ಚು ಮಹತ್ವ ಇದೆ. ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಸಹೋದರ ಸಹೋದರಿಯರ ನಡುವಿನ ಪ್ರೀತಿಗೆ ಈ ದಿನ ಸಮರ್ಪಣೆಯಾಗಿರುವಂಥದ್ದು. ಹಿಂದೂ ಧರ್ಮದಲ್ಲಿ ರಕ್ಷಾಬಂಧನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು ಇದೇ ಕಾರಣಕ್ಕಾಗಿನೆ. ಹಾಗೆ ನಾಗರ ಪಂಚಮಿಯ ದಿನ ಕೂಡ ಸಹೋದರ ಸಹೋದರಿಯರ ಪ್ರೀತಿ ವಿಶ್ವಾಸಗಳನ್ನು ಪರಸ್ಪರ ವ್ಯಕ್ತಪಡಿಸಿಕೊಳ್ಳುವಂಥ ಒಂದು ವಿಶೇಷ ಹಬ್ಬ ಕೂಡ. ಹಾಗೆ ಇಲ್ಲಿ ರಕ್ಷಾಬಂಧನ ಅಂತ ಹೇಳಿದ್ರೆ ರಕ್ಷೆ ಅಂದರೆ ರಕ್ಷಣೆ, ಹಾಗೆ ಬಂಧನ ಅಂತ ಹೇಳಿದ್ರೆ ಸಂಬಂಧ. ಹಾಗಾಗಿ ಈ ಎರಡೂ ಪದಗಳಿಂದ ಕೂಡಿರುವಂಥ ಒಂದು ವಿಶೇಷ ಹಬ್ಬ ಅಂತ ಹೇಳಿದ್ರೆ ಈ ಹಬ್ಬ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಮತ್ತು ಬಂಧದ ಸಮಾನಾರ್ಥಕವಾಗಿ ನಿಲ್ಲುವಂಥದ್ದು. ಹಾಗೆ ಇವರಿಬ್ಬರ ನಡುವಿನ ಪ್ರೀತಿಯನ್ನು ಬಲಪಡಿಸುವಂಥದ್ದು ಮತ್ತು ಪುನರುಚ್ಚಾರ ಮಾಡುವಂಥ ಒಂದು ಉತ್ಸವ ಈ ಹಬ್ಬ ಆಗಿರುವಂಥದ್ದು. ಒಂದು ಕಡೆ ಸಹೋದರ ತನ್ನ ಸಹೋದರಿಯರನ್ನು ಮತ್ತು ಅವರ ಮಾನವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರೆ ತನ್ನ ಜೀವನ ಪರ್ಯಂತ ಅವಳನ್ನು ರಕ್ಷಣೆ ಮಾಡುವಂಥ ಒಂದು ಭರವಸೆಯನ್ನು ಕೂಡ ಕೊಡ್ತಾನೆ.
ಮತ್ತೊಂದು ಕಡೆ ಸಹೋದರಿ ತನ್ನ ಸಹೋದರನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ. ಹಾಗಾಗಿ ಪರಸ್ಪರ ಒಬ್ಬರಿಗೊಬ್ಬರು ಶ್ರೇಯಸ್ಸನ್ನು ಕೋರುವಂಥ ಒಂದು ವಿಶೇಷ ಹಬ್ಬ ಇದು. ಹಾಗೆ ಈ ರಕ್ಷಾಬಂಧನದಲ್ಲಿ ಸಹೋದರಿ ತನ್ನ ಸಹೋದರರ ಮಣಿಕಟ್ಟಿನ ಮೇಲೆ ಕಟ್ಟುವಂಥ ಒಂದು ರೇಷ್ಮೆ ದಾರ ಏನಿದೆ, ಇದು ಬರೀ ದಾರ ಅಲ್ಲ, ಅದೊಂದು ಪವಿತ್ರವಾದಂತಹ ಶುದ್ಧವಾದಂತಹ ಒಂದು ನಿರಂತರ ಪ್ರೀತಿಯ ಸಂಕೇತವಾಗಿ ಇರುವಂಥದ್ದು. ಆದ್ದರಿಂದಲೇ ಈ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ನೂಲು ಅಂತ ಹೇಳಿದ್ರೆ ದಾರ, ದಾರ ಅಂತ ಹೇಳಿದ್ರೆ ರಾಖಿ, ರಾಖಿ ಅಂದರೆ ರಕ್ಷಾಬಂಧನ. ಹಾಗಾಗಿಯೇ ಶಾಶ್ವತ ರಕ್ಷಣೆಗಾಗಿ ಮಂತ್ರದೊಂದಿಗೆ ಬೆರೆತಿರುವಂಥ ಒಂದು ಪವಿತ್ರವಾದ ದಾರವನ್ನು ಈ ದಿನ ಸಹೋದರರಿಗೆ ಕಟ್ಟುವಂಥದ್ದು ಕೂಡ ಇದೆ. ಹಾಗೆ ಈ ರಕ್ಷಾಬಂಧನದ ದಿನ ಏನಿದೆ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಕೂಡ ಬೇಗ ಎದ್ದು ಈ ಹಬ್ಬದ ಆಚರಣೆಯನ್ನು ಆರಂಭ ಮಾಡ್ತಾರೆ. ಇಲ್ಲಿ ರೋಲಿ, ಭತ್ತದ ಧಾನ್ಯಗಳು, ದಿಯ, ಸಿಹಿ ತಿಂಡಿಗಳನ್ನು ಮಾಡುವಂಥದ್ದು ಮತ್ತು ರಾಖಿಗಳಿಂದ ಅಲಂಕಾರ ಮಾಡುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ಏನಾದರೂ ಒಬ್ಬಳೇ ಹೆಣ್ಣು ಮಗಳಿದ್ದರೆ, ಸಹೋದರರು ಯಾರಾದರೂ ಇಲ್ಲ ಅಂತ ಹೇಳಿದ್ರೆ, ಆ ಹೆಣ್ಣು ಮಗಳು ತನ್ನ ಸಹೋದರ ಸಂಬಂಧಿಯನ್ನು ಅಥವಾ ತನ್ನ ಸಹೋದರ ಅಂತ ಹೇಳಿಕೊಳ್ಳುವಂಥ ಯಾರೊಂದಿಗಾದರೂ ಕೂಡ ಈ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ಈ ಹಬ್ಬ ಒಡ ಹುಟ್ಟಿದವರು ಒಟ್ಟಿಗೆ ಬೆಳೆಯುವಂಥ ಮಹತ್ವವನ್ನು ಅರಿತುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಒಟ್ಟು ಕುಟುಂಬದಲ್ಲಿ ಹೇಗಿರಬೇಕು ಅನ್ನುವಂಥದ್ದನ್ನು ಕಲಿಸ್ಕೊಡತ್ತೆ ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇದೆ. ಹಾಗಾಗಿ ಈ ರಾಖಿ ಹಬ್ಬ ಅಥವಾ ರಕ್ಷಾಬಂಧನ ಬಹಳ ವಿಶೇಷವಾಗಿ ನಮ್ಮಲ್ಲಿ ಅನುಸರಣೆಯಲ್ಲಿರುವಂಥ ಒಂದು ಹಬ್ಬ. ಕೆಲವು ಕಡೆ ಈ ಹಬ್ಬವನ್ನು ಅಣ್ಣ ತಂಗಿಯರ ಹಬ್ಬ ಅಂತ ಹೇಳಿಯೇ ಕರೆಯುವಂಥದ್ದು ಇದೆ. ಏಕೆಂತ ಹೇಳಿದ್ರೆ ಇಲ್ಲಿ ತಂಗಿಯ ರಕ್ಷಣೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಅನ್ನುವಂಥ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ದಟ್ಟಗೊಳಿಸುವಂಥ ಒಂದು ಹಬ್ಬ ಇದು. ಇನ್ನು ಬಹಳ ವಿಶೇಷವಾಗಿ ಉತ್ತರ ಭಾರತದಲ್ಲಿ ತುಂಬ ಪ್ರಚಲಿತದಲ್ಲಿ ಇದ್ದಂತಹ ಹಬ್ಬ ಇದು. ಆದರೆ ಇತ್ತೀಚೆಗೆ ದಕ್ಷಿಣ ಭಾರತದಲ್ಲಿ, ಇಡೀ ಭಾರತದಾದ್ಯಂತ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅಣ್ಣ ತಂಗಿಯರ ಬಾಂಧವ್ಯವನ್ನು ಪ್ರತಿಯೊಬ್ಬರೂ ಕೂಡ ಭಾವನಾತ್ಮಕವಾಗಿ ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ದಿನ. ಹಾಗೆಯೇ ಸಿಹಿ ತಿಂಡಿಯ ಮೂಲಕ ಈ ಬಾಂಧವ್ಯದ ನೆನಪನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಈ ಹಬ್ಬದ ಹಿನ್ನೆಲೆಯಲ್ಲಿರುತ್ತೆ. ಹಾಗೆ ದ್ರೌಪದಿ ಕೂಡ ಶ್ರೀಕೃಷ್ಣನನ್ನು ಅಣ್ಣ ಅಂತ ಹೇಳಿ ಕರೆದು ತನ್ನ ಮಾನ ರಕ್ಷಣೆಯನ್ನು ಮಾಡು ಅಂತ ಹೇಳಿ ಕೇಳಿಕೊಂಡಾಗ ಅಣ್ಣನಾಗಿ ಶ್ರೀಕೃಷ್ಣ ಬಂದು ಸಹೋದರಿ ದ್ರೌಪದಿಯ ಮಾನವನ್ನು ಕಾಪಾಡ್ತಾನೆ. ಹಾಗಾಗಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ದ್ರೌಪದಿಯನ್ನು ರಕ್ಷಣೆ ಮಾಡಿದ್ದು ಅಣ್ಣನಾದಂಥ ಶ್ರೀಕೃಷ್ಣ. ಅಂದಿನಿಂದ ಇಂದಿನವರೆಗೂ ಕೂಡ ಸಹೋದರಿಯರು ಈ ಸಹೋದರರ ಸಹಾಯವನ್ನು ಸ್ಮರಿಸ್ತಾರೆ. ಇನ್ನು ಬಹಳ ವಿಶೇಷವಾಗಿ ಹಾಗೆ ಬಂಧುಗಳೇ, ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ಈ ರಾಖಿ ಹಬ್ಬವನ್ನು ಅಥವಾ ರಕ್ಷಾಬಂಧನವನ್ನು ಆಗಸ್ಟ್ 30 ಬುಧವಾರ ಅಂದರೆ ಈ ದಿನ ಆಚರಣೆ ಮಾಡುವಂಥದ್ದು ಇದೆ. ಯಾಕೆಂತ ಹೇಳಿದ್ರೆ ಈ ದಿನ ಅಂದರೆ ಆಗಸ್ಟ್ 30 ಬೆಳಿಗ್ಗೆ 10:58 ಚತುರ್ದಶಿಯ ತಿಥಿ ಮುಕ್ತಾಯ ಆಗುತ್ತೆ. ಹಾಗೆ ಹುಣ್ಣಿಮೆಯ ತಿಥಿ ಆರಂಭ ಆಗಿರುತ್ತೆ. ಹಾಗಾಗಿ ಗುರುವಾರದ ದಿನ ಬೆಳಿಗ್ಗೆ 7:05 ಕೂಡ ಹುಣ್ಣಿಮೆ ಇರುವಂಥ ಸಂದರ್ಭ. ಹಾಗಾಗಿ ಭದ್ರಕರ್ಣದಲ್ಲಿ ಪೂರ್ಣಿಮೆಯೊಂದಿಗೆ ಈ ರಕ್ಷಾಬಂಧನದ ಹಬ್ಬ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ರಾಖಿ ಕಟ್ಟುವಂತಹ ಶುಭ ಸಮಯ ಏನಿದೆ ಅದು ಆಗಸ್ಟ್ 30 ರಾತ್ರಿ 9:01 ನಂತರದಲ್ಲಿ ಆರಂಭ ಆಗುತ್ತೆ. ಆದರೆ ರಾತ್ರಿಯಲ್ಲಿ ರಾಖಿ ಕಟ್ಟುವಂತಹ ಆಚರಣೆಯನ್ನು ನಾವು ಅನುಸರಣೆ ಮಾಡಲ್ಲ. ಆದ್ದರಿಂದಲೇ ಆಗಸ್ಟ್ 31 ಬೆಳಿಗ್ಗೆ 7:05 ಪೂರ್ವದಲ್ಲಿ ರಾಖಿಯನ್ನು ಕಟ್ಬೋದು. ಏಕೆಂತ ಹೇಳಿದ್ರೆ ಹುಣ್ಣಿಮೆ ಈ ಗುರುವಾರದ ದಿನ ಬೆಳಿಗ್ಗೆ ಪೂರ್ಣಗೊಳ್ಳೋದ್ರಿಂದ ಹುಣ್ಣಿಮೆಯ ಮುಕ್ತಾಯದ ಒಳಗೆ ಈ ರಾಖಿಯನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ರಕ್ಷಾಬಂಧನವಾದಂತಹ ಈ ನೂಲು ಹುಣ್ಣಿಮೆ ಏನಿದೆ ಇದು ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆ ಆಗುವಂಥದ್ದು. ಹಾಗೆ ಈ ರಕ್ಷಾಬಂಧನ ಹಿಂದೂಗಳ ಹಬ್ಬ ಆಗಿರುವಂಥದ್ದು. ಹಾಗೆ ಸಂಪ್ರದಾಯಬದ್ಧವಾಗಿ ಈ ಹಬ್ಬವನ್ನು ಆಚರಣೆ ಮಾಡುವಂಥವರು ಕೂಡ ಇದ್ದಾರೆ. ಇನ್ನು ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಆಚರಿಸುವಂಥ ಅಂಥ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಹೊಂದಿರುವಂತಹ ಹಬ್ಬ ಈ ರಾಖಿ ಹಬ್ಬ. ಆದ್ದರಿಂದಲೇ ಈ ರಾಖಿ ಹಬ್ಬ ನಮ್ಮಲ್ಲಿ ಅತ್ಯಂತ ಶ್ರೀಮಂತವಾದಂಥ ಒಂದು ಪರಂಪರೆಯನ್ನು ಹೊಂದಿರುವಂತಹ ಹಬ್ಬ. ಇನ್ನು ಈ ರಕ್ಷಾಬಂಧನ ಕೇವಲ ಆಚರಣೆಯಾಗಿ ಉಳಿದಿಲ್ಲ. ಅಲ್ಲಿ ರಾಖಿಯನ್ನು ಕೊಟ್ಟುವಂಥದ್ದು, ಸಿಹಿಯನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಹಾಗೆ ಪರಸ್ಪರ ರಕ್ಷಣೆಗಾಗಿ ನಾವಿದ್ದೇವೆ ಅಂತ ಹೇಳಿ ಒಂದು ಭರವಸೆಯನ್ನು ಕೊಡುವಂಥ ಹಬ್ಬ ಅಷ್ಟೇ ಅಲ್ಲ. ಇದು ಸಹೋದರ ಸಹೋದರಿಯರ ನಡುವಿನ
ಪ್ರೀತಿಯ ಆಳವನ್ನು ತೋರಿಸುವಂಥ ಒಂದು ವಿಶೇಷ ಹಬ್ಬ. ಹಾಗಾಗಿಯೇ ಶಾಶ್ವತ ಬಂಧದ ಆಚರಣೆಯಾಗಿ ನಿಲ್ಲುವಂಥದ್ದು ಈ ರಕ್ಷಾಬಂಧನದ ಹಬ್ಬ. ಹಾಗೆ ನಮ್ಮ ಧರ್ಮ ಗ್ರಂಥಗಳಾದಂತಹ ಧರ್ಮ ಸಿಂಧುವಿನಲ್ಲಿ, ನಿರ್ಣಯ ಸಿಂಧುವಿನಲ್ಲಿ, ಹೇಮಾದ್ರಿ, ಮದನರತ್ನ ಇತ್ಯಾದಿ ಧರ್ಮ ಗ್ರಂಥಗಳಲ್ಲಿ ಈ ರಕ್ಷಾಬಂಧನದ ವಿಶೇಷತೆಗಳನ್ನು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಈ ರಕ್ಷಾಬಂಧನಕ್ಕೂ ಮತ್ತೆ ಕೇವಲ ಅಣ್ಣ ತಂಗಿ ಅಣ್ಣ ತಮ್ಮಂದರಿಗೆ ಸಂಬಂಧ ಇದೆ ಅನ್ನುವಂಥದ್ದು ತಪ್ಪು. ಇಂದಿನ ರಕ್ಷಾಬಂಧನದ ವಿಸ್ತೃತವಾದಂತಹ ಉದಾಹರಣೆಯನ್ನಾಗಲಿ, ವಿಸ್ತೃತವಾದಂತಹ ಒಂದು ಅರ್ಥವನ್ನಾಗಲಿ ನೋಡೋದಾದರೆ, ಅಕ್ಕ ತಂಗಿಯರು ತಮ್ಮ ರಕ್ಷಣೆಯನ್ನು ಕೋರಿ ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟುವಂತಹ ಒಂದು ಕಲ್ಪನೆ ಇದರ ಹಿನ್ನೆಲೆಯಲ್ಲಿ ಇರುವಂಥದ್ದು. ಹಾಗಾಗಿ ಹೆಣ್ಣು ಅಬಲೆಯಲ್ಲ, ಅವಳಿಗೂ ಕೂಡ ಭದ್ರತೆ ಇದೆ ಅನ್ನುವಂಥದ್ದನ್ನು ಸಾಬೀತುಪಡಿಸುವಂಥ ಒಂದು ವಿಶೇಷ ಹಬ್ಬ ಇದು. ಹಾಗಾಗಿ ಪ್ರಾಚೀನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಕ್ಷಾ ಸೂತ್ರವನ್ನು ಕಟ್ಟುವಂತಹ ಒಂದು ಪದ್ಧತಿ ಇತ್ತು. ಹೆಂಡತಿ ಗಂಡನಿಗೆ ಕಟ್ತಾ ಇದ್ಲು, ಗುರುಗಳು ಶಿಷ್ಯರಿಗೆ ಕಟ್ತಾ ಇದ್ರು, ಪುರೋಹಿತರು ರಾಜರಿಗೆ ಕಟ್ತಾ ಇದ್ರು, ಚಕ್ರವರ್ತಿಗಳಿಗೆ ಕಟ್ತಾ ಇದ್ರು, ಇನ್ನು ಅಜ್ಜಿ ಅಥವಾ ತಾಯಂದಿರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ರಕ್ಷಾಬಂಧನವನ್ನು ಕಟ್ತಾ ಇದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ರಕ್ಷಾಬಂಧನ ಬಹಳ ಪವಿತ್ರವಾಗಿ ಅನುಸರಣೆಯಲ್ಲಿರುವಂಥ ಒಂದು ಹಬ್ಬ. ಹಾಗೆ ಮನೆಯ ಗೋಮಾತೆಗೂ ಕೂಡ ರಕ್ಷೆಯನ್ನು ಕಟ್ತಾ ಇದ್ರು. ಯಾರ ರಕ್ಷಣೆಯನ್ನು ನಾವು ಬಯಸ್ತಾ ಇರ್ತೀವೋ ಅವರಿಗೆ ಮಂತ್ರಪೂರಿತವಾದಂಥ ರಕ್ಷೆಯನ್ನು ಕಟ್ಟುವಂಥದ್ದು ಇದರ ಹಿನ್ನೆಲೆ. ಇಲ್ಲಿ ಈ ರಕ್ಷೆಯನ್ನು ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಬಹಳ ಸಂಪ್ರದಾಯ ಇದೆ. ಏಕೆಂತ ಹೇಳಿದ್ರೆ, ಐದು ಸಾಮಗ್ರಿಗಳನ್ನು ರೇಷ್ಮೆಯ ವಸ್ತ್ರದಲ್ಲಿ ಸುತ್ತಿ ಇಡುವಂಥದ್ದು, ಇದನ್ನು ಕೈಗೆ ಕಟ್ಟಿಕೊಳ್ಳುವಂಥ ಒಂದು ಸಂಪ್ರದಾಯ ಇದೆ. ಇಲ್ಲಿ ಗರಿಕೆಯನ್ನು ಅಂದರೆ ದೂರ್ವೆ, ಅಕ್ಷತೆ, ಬಿಳಿಯ ಸಾಸಿವೆ, ಚಂದನ ಮತ್ತು ಕೇಶರ ಈ ಐದನ್ನು ರೇಷ್ಮೆಯ ಬಟ್ಟೆಯ ಒಂದು ಚಿಕ್ಕ ತುಂಡಿನಲ್ಲಿ ಸುಂದರವಾಗಿ ಕಟ್ಟಿರ್ತಾರೆ. ಅದನ್ನು ಹೊಲ್ದಿರುವಂಥದ್ದು ಕೂಡ ಇದೆ. ಹಾಗಾಗಿ ಶುಭಪ್ರದವಾದಂತಹ ರಾಖಿಯನ್ನು ಹೀಗೆ ಸಿದ್ಧಪಡಿಸ್ತಾರೆ. ಇನ್ನು ಚಿನ್ನ ಅಥವಾ ಬೆಳ್ಳಿಯ ಅಥವಾ ಒಂದು ಆಕರ್ಷಕವಾದಂತಹ ಬಣ್ಣದ ದಾರದಿಂದ ಇದನ್ನು ಅಲಂಕಾರ ಮಾಡಿರ್ತಾರೆ. ಇನ್ನು ವಿಶೇಷವಾಗಿ ರಾಖಿಯನ್ನು ಕಟ್ಟಿಸ್ಕೊಳ್ಳುವಂಥವ್ರು ಪುರುಷರು ಗೋಮಯದಿಂದ ನೆಲವನ್ನು ಸಾರಿಸಿ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿರ್ತಾರೆ. ಅಂಥ ಒಂದು ಚೌಕಟ್ಟಿನ ಒಳಗೆ ಇದ್ದಂಥ ಮಣೆಯ ಮೇಲೆ, ಹಲಗೆಯ ಮೇಲೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು ಬಲಗೈಗೆ ಈ ರಕ್ಷೆಯನ್ನು ಕಟ್ಟಿಕೊಳ್ಳುವಂಥದ್ದು ಕೂಡ ಇದೆ. ಅದರಲ್ಲಿ ಸಾಮಾನ್ಯವಾಗಿ ಅಪರಾಹ್ನದಲ್ಲಿ ಈ ರಕ್ಷಾ ಧಾರಣೆಯನ್ನು ಮಾಡಿಕೊಳ್ತಾರೆ. ಹಾಗೆ ಇಲ್ಲಿ ಬಳಸುವಂತಹ ಐದು ವಸ್ತುಗಳೇನಿದೆ ಅದು ವಿಶೇಷವಾದಂತಹ ಮಹತ್ವದ ಸಂಕೇತವನ್ನು ಸೂಚಿಸುವಂಥದ್ದು. ಇಲ್ಲಿ ಗರಿಕೆ ಅಥವಾ ದೂರ್ವೆ ಇದು ವಂಶಾಭಿವೃದ್ಧಿಯ ಸಂಕೇತವನ್ನು ಸೂಚಿಸುತ್ತೆ. ಅಂದರೆ ಸಹೋದರಿ ತವರ ಮನೆ ಬೆಳಗಲಿ, ವಂಶದ ಕುಡಿ ಸಂತೋಷವಾಗಿರಲಿ ಅಂಥೇಳಿ ಹಾರೈಸುವಂಥದ್ದು. ಹಾಗೆ ಈ ಗರಿಕೆ ಸದಾಚಾರ ಮತ್ತು ಪವಿತ್ರತೆಗಳಿಗೂ ಕೂಡ ದ್ಯೋತಕವಾಗಿ ನಿಲ್ಲುವಂಥದ್ದು. ಇನ್ನು ದೂರ್ವೆ ಅತಿ ಶೀಘ್ರವಾಗಿ ಬೆಳೆಯುತ್ತಲ್ಲ, ಅದೇ ರೀತಿಯಲ್ಲಿ ತವರ ಮನೆ ಕೂಡ ಬಹಳ ವಿಶೇಷವಾಗಿ ಬೆಳೆಯಲಿ ಅನ್ನುವಂಥ ಒಂದು ಆಶಯ ಹೆಣ್ಣು ಮಕ್ಕಳಿಗಿರುತ್ತೆ. ಹಾಗಾಗಿಯೇ ಈ ರಾಖಿಗೆ ಗರಿಕೆಯನ್ನು ಬಳಸ್ತಾ ಇದ್ರು. ಇನ್ನು ಅಕ್ಷತೆಯನ್ನು, ಇಲ್ಲಿ ಕ್ಷತಿ ಅಂತ ಹೇಳಿದ್ರೆ ಆಗದೇ ಇರುವಂಥದ್ದು, ತುಂಡಾಗದೇ ಇರುವಂಥದ್ದು. ಹಾಗಾಗಿ ಭಗವಂತನಲ್ಲಿ ನಮ್ಮ ಭಕ್ತಿ ಅಕ್ಷಯವಾಗಿರಲಿ, ಜೀವನ ಯಾವಾಗಲೂ ಕೂಡ ನಿರ್ವಿಘ್ನವಾಗಿ ಅಕ್ಷಯವಾಗಿ ನಡೀತಾ ಇರಲಿ ಅಂತ ಹೇಳಿ ಬೇಡಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಆಗಿರೋದ್ರಿಂದ ಈ ರಾಖಿಯಲ್ಲಿ ಇವರು ಅಕ್ಷತೆಯನ್ನು ಬಳಸ್ತಾರೆ. ಇನ್ನು ವಿಶೇಷವಾಗಿ ಶ್ವೇತ ಸರ್ಷಪ ಅಂದರೆ ಬಿಳಿ ಸಾಸಿವೆ, ಇದು ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸುತ್ತೆ. ಹೋಮ, ಶಾಂತಿ ಇತ್ಯಾದಿ ಕಾರ್ಯಗಳಲ್ಲಿ ಇದನ್ನು ಮನೆಯ ಸುತ್ತಲೂ ಕೂಡ ಚೆಲ್ಲುವಂಥ ಒಂದು ಪದ್ಧತಿ ಕೆಲವರಲ್ಲಿದೆ. ಕೆಲವರು ತೀಕ್ಷ್ಣ ಪ್ರಕೃತಿಯ ಈ ಸಾಸಿವೆಯ ದುರ್ಗುಣಗಳನ್ನು, ಕಂಟಕಗಳನ್ನು ದೂರ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಬಿಳಿಯ ಸಾಸಿವೆಯನ್ನು ಈ ಸಂದರ್ಭದಲ್ಲಿ ಬಳಸ್ತಾ ಇದ್ರು. ಇದು ಕಂಟಕಗಳನ್ನು ದೂರ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಈ ರಾಖಿಗೆ ಚಂದನವನ್ನು ಬಳಸ್ತಾರೆ. ಇಲ್ಲಿ ಚಂದನ ಸುಗಂಧಪೂರಿತವಾಗಿರುವಂಥದ್ದು, ಶೀತಲತೆ ಇರುತ್ತೆ ಅಂದರೆ ತಂಪಾಗಿರಲಿ ಅಂತ ಹೇಳಿ ಚಂದನವನ್ನು ಬಳಸ್ತಾ ಇರುವಂಥದ್ದು. ಹಾಗೆ ಮಾನಸಿಕವಾದಂತಹ ಉದ್ವಿಗ್ನತೆ ದೂರ ಆಗಲಿ, ಜೀವನದಲ್ಲಿ ಪರೋಪಕಾರ, ಸದಾಚಾರ, ಸಂಯಮ ಇತ್ಯಾದಿ ಗುಣಗಳು ರೂಢಿಗೆ ಬರಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರಾಖಿಗೆ ಚಂದನವನ್ನು ಬಳಸ್ತಾ ಇದ್ರು. ಇನ್ನು ಕೇಶರ, ಇದು ತೇಜಸ್ಸಿನ ಪ್ರತೀಕ. ಕಾಶ್ಮೀರದ ಕೇಶರದಿಂದ ಮಾಡಿದಂತಹ ಕುಂಕುಮದ ಗುಣಗಳನ್ನು ಆಯುರ್ವೇದ ಬಹಳ ಹೇಳಿದೆ. ಇಂತಹ ಕೇಶರದಿಂದ ತೇಜಸ್ಸು ಬರುತ್ತೆ.
ಆಧ್ಯಾತ್ಮಿಕವಾದಂಥ ಪ್ರಗತಿ ಸಾಧ್ಯವಾಗುತ್ತೆ. ಹಾಗಾಗಿ ಆಧ್ಯಾತ್ಮಿಕತೆ, ಭಕ್ತಿ, ಬುದ್ಧಿ, ಯಶಸ್ಸು ಇವುಗಳಲ್ಲಿ ಸದಾಕಾಲ ತೇಜಸ್ವಿಗಳಾಗಿ ಇರಬೇಕು ಅಂತ ಹೇಳಿ ಸಹೋದರಿಯರು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದು. ಹಾಗೆ ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ನಂಬಿಕೆ ಇದೆ. ಏನಂತ ಹೇಳಿದ್ರೆ, ಈ ರೀತಿಯ ರಕ್ಷಾ ಸೂತ್ರವನ್ನು ಕಟ್ಟಿಸಿಕೊಂಡಿರುವಂಥವರು ಇಡೀ ವರ್ಷ ಸುರಕ್ಷಿತರಾಗಿರ್ತಾರೆ, ಸುಖಿಯಾಗಿ ಸಂತೋಷದಿಂದ ಇರ್ತಾರೆ. ಹಾಗೆ ಯಶಸ್ವಿಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರೇರೇಪಣೆ ಒದಗಿ ಬರುತ್ತೆ ಇಂಥವರಿಗೆ. ಹಾಗಾಗಿ ರಕ್ಷಣಾ ಬಂಧನ ಇತ್ತೀಚೆಗೆ ತುಂಬ ಜನಪ್ರಿಯವಾಗ್ತಾ ಇರುವಂಥ ಒಂದು ಹಬ್ಬ. ಆದರೆ ಇದು ಕೇವಲ ಆಡಂಬರಕ್ಕಾಗಿ, ತೋರ್ಪಡಿಕೆಗಾಗಿ ಮಾಡಬೇಕಾಗಿರುವಂಥದ್ದಲ್ಲ. ಇದರಲ್ಲಿ ನಿಜವಾದ ಪ್ರೀತಿ, ಪ್ರೇಮ, ವಿಶ್ವಾಸ ಹೃದಯದಿಂದ ಬರಬೇಕು. ಇದನ್ನು ಮನನ ಮಾಡಿಕೊಳ್ಬೇಕು. ಹಾಗಾಗಿಯೇ ನಮ್ಮ ಪ್ರಾಚೀನ ಪದ್ಧತಿಯ ಪುನರುಜ್ಜೀವನ ಆಗಬೇಕಾಗಿರುವಂಥ ಸಂದರ್ಭ ಇದು. ಹಾಗಾಗಿ ಬಂಧುಗಳೇ, ತಾವು ಕೂಡ ಈ ದಿನ ರಾಖಿ ಹಬ್ಬವನ್ನು ಆಚರಣೆ ಮಾಡಿ ನಿಮ್ಮ ಸಹೋದರಿಯರಿಗೆ ಅಥವಾ ಸಹೋದರರಿಗೆ ವಿಶೇಷವಾದಂಥ ರಾಖಿಯನ್ನು ಕಟ್ಟುವ ಮೂಲಕ ನಿಮ್ಮ ಸಹೋದರರ ನಡುವಿನ ಬಾಂಧವ್ಯ ಏನಿದೆ ಅದು ಉಜ್ವಲವಾಗಿ ಬೆಳಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಮಕರ ರಾಶಿಯಲ್ಲಿ ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಸಿಕ್ಕತ್ತೆ. ಹಾಗೆ ಅಗತ್ಯಕ್ಕೆ ತಕ್ಕಷ್ಟು ಹಣಕಾಸಿನ ನೆರವು ಕೂಡ ಈ ದಿನ ಒದಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಮಾಡುವಂಥ ಪ್ರಯತ್ನ ಬಹಳ ವಿಶೇಷವಾಗಿರುತ್ತೆ, ಬಹಳ ವಿನೂತನ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿಯೇ ಈ ದಿನ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ಒಂದು ಮನಸ್ಸು, ಹಾಗೆ ಒಂದು ಕ್ರಿಯಾತ್ಮಕವಾಗಿರುವಂಥ ಒಂದು ಮನಸ್ಸು ಇರುವಂಥ ದಿನ. ಹಾಗಾಗಿ ಹೊಸತನ್ನು ಕಂಡುಹಿಡಿಯಬೇಕು, ಹೊಸ ಜ್ಞಾನ ಸಂಪಾದನೆ ಆಗಬೇಕು ಅನ್ನುವಂಥ ಒಂದು ತುಡಿತ ಬಹಳ ಮಟ್ಟಿಗೆ ಇರುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವನ್ನು ತರುವಂಥ ಸಂದರ್ಭ. ಹಾಗಾಗಿಯೇ ಈ ದಿನದಲ್ಲಿ ಹೊಸ ಪ್ರಯತ್ನಗಳು ನಡೆಯುವಂಥದ್ದು, ಹಾಗೆ ಹೊಸ ವಸ್ತುಗಳ ಕೂಡ ನಿಮಗೆ ದೊರೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಆ ವಸ್ತುಗಳು ಉಡುಗೊರೆಯಾಗಿ ಬರಬಹುದು ಅಥವಾ ನೀವೇ ಅದನ್ನು ಖರೀದಿ ಮಾಡಬಹುದು, ಅಥವಾ ಎಲ್ಲೋ ಒಂದು ಕಡೆ ಕಳೆದು ಹೋಗಿರುವಂಥದ್ದು ಮತ್ತೆ ನಿಮಗೆ ಮರಳಿ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿಯೇ ಹೊಸ ವಸ್ತುಗಳಿಂದ ಈ ದಿನ ನಿಮ್ಮ ಸೌಲಭ್ಯ ಸೌಕರ್ಯಗಳು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಹೆಚ್ಚು ಆಸಕ್ತಿದಾಯಕವಾದಂಥ ಕೆಲವು ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿವೆ. ಒಟ್ಟಾರೆ ಕುತೂಹಲವನ್ನು ಕೆರಳಿಸುವಂಥದ್ದು ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಯಾವುದೇ ಚಟುವಟಿಕೆಗಳು ಕೂಡ ಸ್ವಲ್ಪ ಅನುಮಾನದಿಂದ ಆರಂಭ ಆಗುವಂಥದ್ದು ಇದೆ. ಇದು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ತಿಳುವಳಿಕೆಯ ಮಟ್ಟ ಕಡಿಮೆ ಇರುವಂಥದ್ದು ಅಥವಾ ತಿಳುವಳಿಕೆಯ ಮಟ್ಟ ಜಾಸ್ತಿ ಇರುವಂಥದ್ದು, ತುಂಬ ಓವರ್ ಕಾನ್ಫಿಡೆನ್ಸ್ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿಯೇ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಶ್ರದ್ಧೆ ಅನ್ನುವಂಥದ್ದು ಕಡಿಮೆಯಾಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗೆ ಕೆಲವೊಂದು ಇಷ್ಟ ಆಗುವಂಥ ವಿಚಾರಗಳನ್ನು ಈ ದಿನ ನಿಮ್ಮ ಹಿರಿಯರ ಜೊತೆ, ನಿಮ್ಮ ಬಂಧು ವರ್ಗದವರ ಜೊತೆಯಲ್ಲಿ ಚರ್ಚಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಆದರೆ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೂ ಕೂಡ ಅದನ್ನು ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ಯಾರೋ ಯಾವತ್ತೋ ಹೇಳಿರುವಂಥ ಒಂದು ಮಾತು ಈ ದಿನ ನಿಮಗೆ ಮತ್ತೆ ಮನಸ್ಸಿಗೆ ಬರುವಂಥದ್ದು. ಇದರಿಂದ ಸ್ವಲ್ಪ ಬೇಸರ, ನೀವು ಎಷ್ಟೇ ಕೆಲಸ ಕಾರ್ಯಗಳನ್ನು ಎಷ್ಟೇ ಸಹಾಯವನ್ನು ಅಂಥ ವ್ಯಕ್ತಿಗೆ ಮಾಡಿದರೂ ಕೂಡ ಅವರಿಂದ ಆಗಿರುವಂಥ ಒಂದು ಅಪಮಾನ ಆಗಲಿ ಅಥವಾ ಅವರ ಅಸಹಕಾರ ಮನೋಭಾವ ಈ ದಿನ ನಿಮ್ಮ ಒಂದು ಚಿಂತೆಗೆ ಕಾರಣವಾಗುತ್ತೆ. ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥದ್ದು. ಹಾಗಾಗಿಯೇ ಈ ಸಮಯ ಪ್ರಜ್ಞೆ ಅನ್ನುವಂಥದ್ದು ಬಹಳ ಮುಖ್ಯ. ಟೈಮ್ ಈಸ್ ಮನಿ, ಇದನ್ನು ಈ ದಿನ ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಹಾಗಾಗಿ ಮೂರನೆಯವರ ವಿಚಾರಕ್ಕಾಗಲಿ ಅಥವಾ ಕಳೆದು ಹೋಗಿರುವಂಥ ಒಂದು ವಿಚಾರ ಆಗಲಿ, ಅಂಥದ್ದಕ್ಕೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ದಿನದಲ್ಲಿ. ಹಾಗಾಗಿ ಕನ್ಸ್ಟ್ರಕ್ಟಿವ್ ಆಗಿರುವಂಥ ವಿಚಾರಗಳನ್ನು ಸ್ವಲ್ಪ ಆಲೋಚನೆ ಮಾಡಿ, ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಬೆರೆಯುವಂಥದ್ದು ಬಹಳ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.
ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಈ 8ರಲ್ಲಿದ್ದರೆ ಇದು ದುಸ್ಥಾನ. ಹಾಗಾಗಿಯೇ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಅದರಲ್ಲೂ ಈ ಹಣದ ವಿಚಾರ ಅಂತ ಹೇಳಿದ್ರೆ ಸ್ವಲ್ಪ ನಷ್ಟಗಳೇ ಆಗುತ್ತೆ. ಇನ್ನು ಯಾರಿಗಾದರೂ ಒಂದು ಲಾಟ್ರಿಯಲ್ಲಾಗಲಿ, ಯಾವುದೇ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸುವಂಥದ್ದಾಗಲಿ, ಇಂತಹ ಸ್ಪರ್ಧೆಗಳೇನಿದೆ ಇದರಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರುವಂತಹ ಸಂದರ್ಭ ಇದೆ. ಹಾಗಾಗಿಯೇ ಬಹಳ ಎಚ್ಚರಿಕೆಯಿಂದ ಈ ದಿನ ಹಣದ ವ್ಯವಹಾರಗಳನ್ನು ಮಾಡಬೇಕು. ಹಾಗೆ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಈ ದಿನದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ಹಿರಿಯರ ಆರೋಗ್ಯ ದಿಢೀರಾಗಿ ಕೈಕೊಡುವಂಥದ್ದು, ಬದಲಾವಣೆ ಆಗುವಂಥದ್ದಿದೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ, ಸ್ವಲ್ಪ ಓಡಾಟ, ಪ್ರಯಾಣ, ಖರ್ಚು, ವೆಚ್ಚ, ಅವರ ಶುಶ್ರೂಷೆ, ವೈದ್ಯರನ್ನು ಕಾಣುವಂಥದ್ದು ಇತ್ಯಾದಿ ವಿಚಾರಗಳು ಈ ದಿನ ನಡೆಯುವಂಥದ್ದಿದೆ. ಹಾಗಾಗಿ ನಿಮ್ಮ ಉದ್ದೇಶಿತ ಕಾರ್ಯಗಳಿಗೆ ಸ್ವಲ್ಪ ಭಂಗಗಳು ಬರುವಂಥದ್ದು. ಏನೋ ನೋಡಿ, ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತೀರಿ, ಒಂದಲ್ಲ ಒಂದು ಸಮಸ್ಯೆಗಳು ಬರುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಮನೆಯ ಒಳಗೆ, ಮನೆಯ ಹೊರಗೆ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತವಾಗಿರುವಂತೆ ಭಾಸವಾಗುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಒತ್ತಡ, ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ಏಕೆಂದರೆ ಸದಾ ಸರ್ವದಾ ಶಿಸ್ತನ್ನು ಬಯಸುವಂಥವರು, ಎಲ್ಲವೂ ಸರಿಯಾಗಿರಬೇಕು ಅಂದುಕೊಳ್ಳುವಂಥವರು, ಆದರೆ ಈ ದಿನದ ಈ ಅಸ್ತವ್ಯಸ್ತತೆ ಸ್ವಲ್ಪ ಕಸಿವಿಸಿಗೆ ಕಾರಣವಾಗುತ್ತೆ. ಹಾಗಾಗಿ ಮನಸ್ಸನ್ನು ಯಾವುದೇ ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ತರಬೇತಿಯನ್ನು ಕೊಡಿ, ಒಂದು ಟ್ರೈನಿಂಗ್ ಕೊಡಿ, ನಿಮ್ಮ ಮನಸ್ಸಿಗೆ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಈ ದಿನ ಭಾವನಾತ್ಮಕವಾಗಿ ತುಂಬ ಬಲಿಷ್ಠವಾಗಿರುವಂಥ ದಿನ. ನೋಡಿ, ಒಮ್ಮೆ ಒಂದು ವಿಚಾರದ ಬಗ್ಗೆ ನಿಮಗೆ ಒಳ್ಳೆಯ ಒಪಿನಿಯನ್ ಬಂದರೆ, ಸಕಾರಾತ್ಮಕವಾಗಿದ್ದರೆ ಅದು ಎಷ್ಟೇ ಕಷ್ಟ ಆಗಲಿ ಅದನ್ನು ಮಾಡೇ ತೀರ್ತೀರಿ. ಆದರೆ ಕೆಲವು ಕೆಲಸ ಕಾರ್ಯಗಳು ನಿಮಗೆ ಇಷ್ಟ ಇಲ್ಲ ಅಂದರೆ ಅದು ನಿಮಗೆ ಎಷ್ಟೇ ಲಾಭವನ್ನು ತಂದರೂ ಕೂಡ ಅದನ್ನು ನೋಡೋದು ಇಲ್ಲ, ಆ ಕೆಲಸವನ್ನು ಆರಂಭ ಕೂಡ ಮಾಡಲ್ಲ. ಅಂಥ ಒಂದು ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ಒಂದು ವಿಶೇಷವಾದ ದಿನ ಇದು. ಹಾಗೆ ಈ ದಿನ ಮಾನಸಿಕವಾಗಿ ನೋವನ್ನು, ಯಾತನೆಯನ್ನು ಅನುಭವಿಸ್ತಾ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ಒಂದು ವಿಶ್ರಾಂತಿ, ವಿರಾಮ ಅನ್ನುವಂಥದ್ದು ಇದೆ. ಅಂದರೆ ಆ ನೋವು ಕಡಿಮೆ ಆಗಲ್ಲ, ಆದರೆ ಆ ನೋವನ್ನು ಮರೆಸುವಂಥ ಮತ್ತೊಂದು ಶುಭ ವಾತಾವರಣ ನಿಮ್ಮ ಮನಸ್ಸಿಗೆ ಬರುತ್ತೆ. ಅದನ್ನು ಅನುಭವಿಸ್ತೀರಿ, ಅದರಲ್ಲಿ ಭಾಗವಹಿಸ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯತ್ತ ಸಾಗುವಂಥದ್ದು. ಹಾಗಾಗಿ ಅಪ್ರಯತ್ನಪೂರ್ವಕವಾಗಿಯೇ ಈ ದಿನ ನಿಮ್ಮ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ತೀರಿ. ನಿಮ್ಮ ಸಂಗಾತಿ, ಪ್ರೀತಿಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ, ನಿಮ್ಮ ಬೇಕು ಬೇಡಗಳನ್ನು ಪೂರೈಸುವಂಥವರು. ಹಾಗಾಗಿಯೇ ಈ ದಿನ ಬಹಳ ಕಂಫರ್ಟಬಲ್ಲಾಗಿ ಇರ್ತೀರಿ. ಸೌಕರ್ಯಗಳಿದೆ, ಅದನ್ನು ಪೂರ್ಣವಾಗಿ ಅನುಭವಿಸುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿರುವಂಥ ದಿನ, ಟೈಮ್ ಚೆನ್ನಾಗಿದೆ. ಅದರಲ್ಲೂ ಈ ಗ್ರಹಗತಿಗಳ ಒಂದು ಸಂಚಾರ ಏನಿದೆ, ಈ ಗೋಚಾರ ಏನಿದೆ, ಇದರಿಂದ ವಿಶೇಷ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಸಿಂಹದಂದೆ ಗರ್ಜನೆ ಮಾಡುವಂಥದ್ದು, ಅಷ್ಟೇ ಧೈರ್ಯದಿಂದ ಮುನ್ನುಗ್ಗುವಂಥ ಸ್ವಭಾವ ಈ ದಿನ ಬಹಳ ವಿಪರೀತವಾಗಿರುತ್ತೆ. ಹಾಗಾಗಿಯೇ ಕೆಲವರು ಭಯಪಟ್ಟು ಮಾಡದೇ ಇರುವಂಥ ಕೆಲಸಗಳು, ಕೆಲವರು ಅರ್ಧಂಬರ್ಧ ಮನಸ್ಸಿನಿಂದ ಆರಂಭ ಮಾಡದೇ ಇರುವಂಥ ಕೆಲಸಗಳನ್ನು ಬಹಳ ವಿಶೇಷ ದೃಷ್ಟಿಯಿಂದ ನೋಡ್ತೀರಿ. ಹಾಗಾಗಿ ನೀವು ನೋಡುವಂಥ ದೃಷ್ಟಿಕೋನವೇ ಈ ದಿನ ಬೇರೆ ರೀತಿಯಲ್ಲಿ ಇರುವಂಥದ್ದು, ಬಹಳ ವಿಭಿನ್ನವಾಗಿದೆ. ಹಾಗಾಗಿ ಒಂದು ಹೂವನ್ನು ನೀವು ನೋಡುವಂಥ ದೃಷ್ಟಿಗೂ, ಬೇರೆ ಒಬ್ಬರು ನೋಡುವಂಥ ದೃಷ್ಟಿಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಈ ದಿನ ನೀವು ತುಂಬ ಬಿಸ್ನೆಸ್ ಮೈಂಡಲ್ಲಿ ಇರುವಂಥವರು, ಲಾಭ ಇರಬೇಕು, ಅನುಕೂಲ ಇರಬೇಕು, ಆಗ ಮಾತ್ರ ನೀವು ಆ ಕೆಲಸಕ್ಕೆ ಕೈ ಹಾಕುವಂಥವರು, ಅಥವಾ ಅಂತಹ ಒಬ್ಬ ಸ್ನೇಹಿತ ಆಗಲಿ ಅಥವಾ ಬಂಧು ಆಗಲಿ ಅವರ ಜೊತೆ ಇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಅವರ ಜೊತೆ ಒಡನಾಟ, ಅವರ ಜೊತೆ ಮಾತುಕತೆ ನಿಮ್ಮ ಚಟುವಟಿಕೆಗಳಿಗೆ ಪೂರಕವಾಗಿರುತ್ತೆ. ಅವರಿಂದ ಒಂದು ಸಹಾಯ ಸಹಕಾರ ಸಿಕ್ಕುವಂಥದ್ದು ಇದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ
ಈ ದಿನ ಉತ್ತಮವಾದಂಥ ಸಮಯ. ಏಕೆಂದರೆ ಎಲ್ಲರನ್ನ ಮರೆತು ಎಲ್ಲರ ಜೊತೆ ಒಂದಾಗಿ ಕೆಲಸ ಮಾಡುವಂಥ ಒಂದು ವಿಶೇಷ ಸಂದರ್ಭ ಇದೆ. ಹಾಗಾಗಿ ಈ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿರೋದ್ರಿಂದ ಈ ದಿನದ ಉದ್ಯೋಗ ವ್ಯಾಪಾರ ಬಹಳ ತೃಪ್ತಿಯನ್ನು ತರುತ್ತೆ, ಸಮಾಧಾನ ಇದೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರ ಒಡನಾಟ, ಅವರ ಒಂದು ಪ್ರೇರೇಪಣೆ ಅಥವಾ ಅವರ ಒಂದು ಮೋಟಿವೇಷನ್ನು, ಅವರು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ, ಇದೆಲ್ಲ ಬಹಳ ಪ್ರಾಮುಖ್ಯವಾಗಿ ನಡೆಯುವಂಥದ್ದು. ತುಂಬ ಪ್ರಮುಖವಾದಂತಹ ವಿಚಾರಗಳನ್ನು ಈ ದಿನ ಮರೆಯುವಂಥ ಸಾಧ್ಯತೆಗಳು ಇರುತ್ತೆ. ಏಕೆಂದರೆ ಬೇರೆಯವರ ಇನ್ಫ್ಲೂಯೆನ್ಸ್ ನಿಮಗೆ ಬಹಳಷ್ಟು ಮಟ್ಟಿಗೆ ಇರುವಂಥದ್ದು. ಹಾಗಾಗಿ ಒಂದು ಸಣ್ಣ ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಬೇರೆಯವರು ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕು, ಜ್ಞಾಪಿಸಬೇಕು, ಮೋಟಿವೇಟ್ ಮಾಡಬೇಕು. ಆಗ ಮಾತ್ರ ನೀವು ಮೈ ಕೊಡವಿಕೊಂಡು ಎದ್ದು ಆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಾಂತ ಹೇಳಿದ್ರೆ ನೀವು ಅದೇ ಸೋಮಾರಿತನದಲ್ಲೇ ಈ ದಿನವನ್ನು ಕಳೆಯುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ವಿಷಯ ಸಂಗ್ರಹಣೆಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು. ಅದರಲ್ಲೂ ಬೇರೆಯವರ ವಿಚಾರ, ರಾಜಕೀಯದ ವಿಚಾರ ಅಥವಾ ಈ ಗಾಸಿಪ್ ಮಾಡುವಂಥದ್ರಲ್ಲಿ ತುಂಬ ಆಸಕ್ತಿ ಈ ದಿನದಲ್ಲಿರುತ್ತೆ. ನೋಡಿ, ಅಂತಹ ಸ್ನೇಹಿತರೇ ಈ ದಿನ ನಿಮಗೆ ಸಿಗ್ತಾರೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಿಗಿಂತ ನಿಮ್ಮ ವೈಯಕ್ತಿಕ ಬದುಕಿಗಿಂತ ಮೂರನೆಯವರ ವಿಚಾರ ಆದ್ಯತೆಯಲ್ಲಿ ಇರುತ್ತೆ ನಿಮಗೆ. ಅದಕ್ಕೆ ಪ್ರಿಯಾರಿಟಿಯನ್ನು ಕೊಡ್ತೀರಿ. ಹಾಗಾಗಿಯೇ ಈ ದಿನ ಕೆಲವರ ಕೆಂಗಣ್ಣಿಗೆ ಗುರಿಯಾಗುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಈ ದಿನ ನಿಮ್ಮ ನಡತೆಯನ್ನು ಇಷ್ಟಪಡಲ್ಲ, ಅವರಿಂದ ಕೆಲವು ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ಅದು ನೀವೇ ಮಾಡಿಕೊಂಡಂಥ ಒಂದು ಸ್ವಯಂಕೃತ ಅಪರಾಧ ಇದು. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ. ವಿದ್ಯಾರ್ಥಿಗಳು, ನಿಮ್ಮ ಒಂದು ಕೆಲಸ ಏನು, ಈ ದಿನದ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಸ್ವಲ್ಪ ಅರಿತುಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ದುರ್ಗಾ ಸ್ತುತಿ, ಅಮ್ಮನವರ ದರ್ಶನ ನಿಮಗೆ ವಿಶೇಷ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರು ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಅದರ ಕಾರ್ಯಕಾರಣ ಸಂಬಂಧವನ್ನು ಮೊದಲು ತಿಳ್ಕೊಳ್ಬೇಕು. ಹಾಗಾಗಿ ಸಮಸ್ಯೆಗಳು ಬಂದಂತಹ ರೀತಿ ಹೇಗೆ, ಎಲ್ಲಿಂದ ಉದ್ಭವ ಆಯಿತು, ಅದು ನಿಮಗೆ ಕೊಟ್ಟಂತಹ ತೊಂದರೆಗಳೇನು, ಎಷ್ಟು ನಷ್ಟವನ್ನು ಉಂಟು ಮಾಡಿತು, ಹಾಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಮಾಡಿರುವಂಥ ಪ್ರಯತ್ನಗಳೇನು ಅನ್ನೋಂಥದ್ದನ್ನು ಬಹಳ ವಿರುವವರಾಗಿ ಈ ದಿನದಲ್ಲಿ ನೀವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡಾಗ ಮಾತ್ರ ಈ ಕಾರ್ಯ ಕಾರಣ, ಈ ಪರಿಣಾಮ, ಇವುಗಳ ಒಂದು ನೇರಾನೇರ ಸಂಬಂಧ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ದಿನದಲ್ಲಿ ಹೊಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಈಗಾಗಲೇ ಆರಂಭ ಆಗಿ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಉಂಟಾಗಿರುವಂಥ ಸಮಸ್ಯೆಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಅದು ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ, ಅದು ನಿಮ್ಮ ಒಂದು ಅನಿಸಿಕೆಗೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನಿಮ್ಮ ಪ್ರೀತಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನವನ್ನು ಪಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವೃತ್ತಿಪರ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿ ಇದೆ, ಕೆಲಸ ಮಾಡಬೇಕು ಅಂತಿದೆ, ಆದರೆ ಏನೋ ಒಂದು ಅಡೆತಡೆ ಇರುವಂಥದ್ದು, ಅದೇ ಬಹಳ ಮುಖ್ಯವಾಗಿ ಕಾಣಿಸುತ್ತೆ ನಿಮಗೆ. ಹಾಗಾಗಿ ಇರುವುದೆಲ್ಲವ ಬಿಟ್ಟು ಇರದುದ ರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಹಾಗಾಗಿ ಸೌಲಭ್ಯಗಳನ್ನೆಲ್ಲ ಮರೆತು ಬಿಡ್ತೀರಿ, ಆದರೆ ಯಾವುದು ಇಲ್ಲ ಅದರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಇಲ್ಲ ಅನ್ನೋವಂಥದ್ದೇ ಈ ದಿನ ಹೆಚ್ಚಾಗಿ ಕಾಣಿಸುತ್ತೆ. ಅದೇ ದೊಡ್ಡದಾಗಿರುತ್ತೆ, ಭೂತ ಕನ್ನಡಿಯಲ್ಲಿ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇಂತಹ ಸ್ವಭಾವಗಳನ್ನು, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಬಹಳ ವಿಶೇಷವಾದಂಥ ಸನ್ನಿವೇಶವನ್ನು ಅನುಭವಿಸುವಂಥವರು. ನೋಡಿ, ಇದ್ದಕ್ಕಿದ್ದಾಗೆ ಮನಸ್ಸಿಗೆ ತುಂಬ ಮುದ ಕೊಡುವಂಥ ಸನ್ನಿವೇಶಗಳಿದೆ, ತುಂಬ ಸಂತೋಷದಿಂದ ಇರ್ತೀರಿ, ತುಂಬ ಕಂಫರ್ಟಬಲ್ ಆಗಿರುವಂಥವ್ರು.
ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳಾದರೂ ಕೂಡ ಅದು ನಿಮಗೆ ವರದಾನ. ಹಾಗಾಗಿ ಯಾವುದೇ ಒಂದು ವಿಚಾರ, ಯಾವುದೇ ಸನ್ನಿವೇಶ ನಿಮ್ಮ ಕೈ ತಪ್ಪಿದ್ರೂ ಕೂಡ ಅದರಿಂದ ಒಂದು ಒಳಿತೆ ಆಗುವಂಥದ್ದು. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು, ಆದದ್ದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರುವಂಥದ್ದು ಕೂಡ ಒಳ್ಳೆಯದಕ್ಕೆ ಆಗುತ್ತೆ. ಇಂಥ ಒಂದು ನಿಟ್ಟಿನಲ್ಲಿ ಈ ದಿನ ನಿಮ್ಮ ಮನಸ್ಥಿತಿ ಇರುತ್ತೆ. ಹಾಗೆ ಕೈ ಎತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆದರೂ ಕೂಡ, ನಿಧಾನಗತಿಯಲ್ಲಿ ನಡೀತಾ ಇದ್ದರೂ ಕೂಡ ಪೂರ್ಣಗೊಳ್ಳುವಂಥ ಒಂದು ಹಠದ ಸ್ವಭಾವ ನಿಮಗಿರುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಹಣದ ನೆರವು ಅಥವಾ ಬೇರೆಯವರ ಸಹಕಾರ, ಹಿರಿಯರ ಒಂದು ಮಾರ್ಗದರ್ಶನ ಎಲ್ಲವೂ ಕೂಡ ಸಕಾಲಕ್ಕೆ ಒದಗಿ ಬರುವಂಥದ್ದು. ಇದು ನಿಮ್ಮ ಒಂದು ಕೀರ್ತಿಯನ್ನು, ನಿಮ್ಮ ಹೆಸರನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನವಾಗುತ್ತೆ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅವರ ಸಪೋರ್ಟ್ ಚೆನ್ನಾಗಿದೆ, ಬೆಂಬಲ ಇದೆ, ಇದರಿಂದಲೇ ಕೆಲಸಗಳು ಬಹಳ ಬೇಗ ನಡೆಯುವಂಥದ್ದು. ಕೆಲಸಗಳಿಂದ ತುಂಬ ಸಂತೋಷ ಪಡುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದೀರಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಹಾಗೆ ಭಗವಂತನ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕುಟುಂಬದಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿ ಇರ್ಬೋದು, ಅಥವಾ ಕುಟುಂಬದಲ್ಲಿ ಆಗುವಂತಹ ಬದಲಾವಣೆಗಳು, ಮಾತಿನಲ್ಲಿ ನಡೆಯುವಂತಹ ವಿದ್ಯಮಾನಗಳು ಈ ದಿನದಲ್ಲಿ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಪಶ್ಚಾತ್ತಾಪ ಪಡುವಂಥದ್ದು ಇದೆ. ಏಕೆಂದರೆ ಕೆಲವೊಂದು ವಿಚಾರಗಳನ್ನು ಹೀಗೆ ಮಾಡಬಾರ್ದಿತ್ತು, ಹಣದ ವಿಚಾರದಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಬಾರ್ದಿತ್ತು ಅನ್ನುವಂಥ ಒಂದು ಸತ್ಯ ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದು ಪಶ್ಚಾತ್ತಾಪ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಅನುಭವ ಕಡಿಮೆ ಇದೆ, ಯಾವ ಕ್ಷೇತ್ರ ನಿಮಗೆ ಪರಿಚಯ ಇಲ್ಲ, ಅಂಥದ್ರ ಕಡೆ ಈ ದಿನ ಗಮನ ಕೊಡಬೇಡಿ. ತಿಳಿದಿರುವಂತಹ ದಾರಿಯಲ್ಲಿ ಮುಂದುವರಿಯಿರಿ. ಯಾರು ಗೊತ್ತಿದ್ದಾರೋ ಅಂಥ ವ್ಯಕ್ತಿಗಳ ಜೊತೆ ವ್ಯವಹಾರವನ್ನು ಮಾಡಿ. ಅಪರಿಚಿತರ ಜೊತೆ ಯಾವುದೇ ರೀತಿಯ ವ್ಯವಹಾರ, ಯಾವುದೇ ರೀತಿಯ ಮಾತುಕತೆ, ವಾದ, ಸಂವಾದ ಯಾವುದನ್ನು ಕೂಡ ಇಟ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಪ್ರಯಾಣದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಇರಲಿ, ಆದಷ್ಟು ತಟಸ್ಥವಾಗಿ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಕುಟುಂಬ ಸದಸ್ಯರ ಸಹಕಾರ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಒಳ್ಳೆಯ ಅನುಕೂಲತೆಯನ್ನು ತರುತ್ತೆ. ಒಟ್ಟಾರೆ ಅನುಕೂಲ ಇದೆ, ಆದರೆ ಅದನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡಿ ಅದನ್ನು ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ವಿಫಲತೆಯನ್ನು ಕಾಣುವಂಥದ್ದು ಇದೆ. ಹಾಗಾಗಿ ಸಕ್ಸಸ್ಫುಲ್ಲಾಗಿ ಈ ದಿನ ಇರಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮಗೆ ಇಷ್ಟವಾಗುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಸಂತೋಷ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಆಂಜನೇಯನ ದರ್ಶನ ಮಾಡಿ, ಆಂಜನೇಯನನ್ನು ಕುರಿತಾದಂತಹ ಧ್ಯಾನವನ್ನು ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ತುಂಬ ಲವಲವಿಕೆ ಇದೆ, ತುಂಬ ಒಂದು ಚಟುವಟಿಕೆ ಪೂರಿತವಾಗಿರುವಂಥ ಮನಸ್ಥಿತಿ ಇದೆ. ಹಾಗಾಗಿಯೇ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ನೋಡುವಂಥ ಸಂದರ್ಭಗಳೇ ಇರುತ್ತೆ. ಕೆಲವೊಮ್ಮೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸಗಳಾಗಲ್ಲ, ಅದು ಅಪೂರ್ಣವಾಗುತ್ತೆ, ಆದರೂ ಫಲಿತಾಂಶ ನಿಮ್ಮ ಪರವಾಗಿ ಬಂದಿರಲ್ಲ. ಇಂತಹ ಸನ್ನಿವೇಶವನ್ನು ಜ್ಞಾಪಿಸ್ಕೊಂಡ್ರೆ ಈ ದಿನ ಬಹಳ ವಿಭಿನ್ನವಾಗಿರುವಂಥ ಫಲಿತಾಂಶಗಳನ್ನು ತರುವಂಥದ್ದು. ಹಾಗೆ ನಿಮ್ಮ ನಿರೀಕ್ಷೆಗಳು ಈ ದಿನ ಬಹಳಷ್ಟಿದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಅದನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಎಕ್ಸ್ಟ್ರಾ ಎಫರ್ಟನ್ನು ಹಾಕಬೇಕು. ಆ ಒಂದು ಶಕ್ತಿ, ಚೈತನ್ಯ ನಿಮ್ಮಲ್ಲಿದೆ, ಆತ್ಮವಿಶ್ವಾಸ ಇದೆ, ಅದು ಎಲ್ಲೋ ಒಂದು ಕಡೆ ಹುದುಗಿಸಿ ಇಟ್ಬಿಟ್ಟಿದ್ದೀರಿ, ಒಂದು ಲಾಕರಲ್ಲಿದೆ, ಅದನ್ನು ಹೊರಗೆ ತರಬೇಕು. ಅದನ್ನು ಒಳಗೆ ನೀವು ಅನುಭವಿಸುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು, ಈ ದಿನದ ವಿದ್ಯಮಾನಗಳಿಗೆ ಬಹಳಷ್ಟು ಮಟ್ಟಿಗೆ ನೀವೇ ಕಾರಣರಾಗುವಂಥವರು. ಹಾಗೆ ಹೊಸ ವಾಹನ ಖರೀದಿಯ ಯೋಗ ಇದೆ, ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಒಡವೆ ವಸ್ತ್ರಗಳಿರ್ಬೋದು, ಸ್ಥಿರಾಸ್ತಿ ಇರ್ಬೋದು, ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು, ವಿಶೇಷವಾಗಿ ಇಂಥದ್ರ ಕಡೆ ಈ ದಿನ ಹೆಚ್ಚು ಗಮನ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸಗಳು ಕೂಡ, ಜವಾಬ್ದಾರಿಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಮಿತ್ರರ ಜೊತೆ ಪ್ರಮುಖವಾದಂತಹ ವಿಷಯವೊಂದನ್ನು ಚರ್ಚಿಸುವಂಥದ್ದು ಕೂಡ ಇದೆ. ಹಾಗಾಗಿ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ, ಇದೊಂದು ಔಟ್ಲೆಟ್ ನಿಮಗೆ. ಹಾಗಾಗಿ ಈ ದಿನ ಬಹಳ ವಿಶೇಷ ಅನುಭವಗಳನ್ನು ತಂದುಕೊಡುವಂಥ ದಿನ. ಅದಕ್ಕಾಗಿಯೇ
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ನೀವು ಆರಾಧನೆ ಮಾಡಿ, ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಹೊಸದಾಗಿ ಯಾವುದೇ ರೀತಿಯ ಹಣಕಾಸಿನ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು, ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು, ಅಥವಾ ಇರುವಂಥ ವ್ಯವಹಾರಗಳಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕು ಅಂದ್ಕೊಂಡಿರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ನಾಳೆ ನೀವು ತಂದಂತಹ ಒಂದು ಬದಲಾವಣೆ ಆಗಲಿ, ತೆಗೆದುಕೊಂಡಂತಹ ತೀರ್ಮಾನ ಆಗಲಿ, ಅದರಲ್ಲಿ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಬರಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ಕೌಟುಂಬಿಕ ವಿಚಾರಗಳು ಈ ದಿನ ನಿಮಗೆ ಸಮಸ್ಯೆಯನ್ನು ತರುವಂಥದ್ದು. ಕುಟುಂಬದಲ್ಲಿ ಆಗಿರುವಂಥ ಬದಲಾವಣೆಗಳು, ವಿದ್ಯಮಾನಗಳು ನಿಮ್ಮ ಮನಸ್ಸಿಗೆ ಬೇಸರವನ್ನು ತರಿಸುವಂಥದ್ದು. ಹಾಗಾಗಿಯೇ ಈ ದಿನ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ. ನೀವೇ ಮಾಡಿಕೊಳ್ಬೇಕು, ಅದು ಎಲ್ಲಿಂದಲೋ ಬರುವಂಥದ್ದಲ್ಲ. ಹಾಗಾಗಿ ನಿಮಗೆ ಬೇಕಾದಂತಹ ಅನುಕೂಲ ಏನು, ಸೌಕರ್ಯ ಏನು, ಅಂಥದ್ದನ್ನು ಈ ದಿನ ನೀವೇ ಸೃಷ್ಟಿ ಮಾಡಿಕೊಳ್ಬೇಕು. ಅದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ, ಆದರೆ ತೆರೆದ ಮನಸ್ಸಿರಬೇಕು, ಓಪನ್ ಮೈಂಡೆಡ್ನೆಸ್ ಇರಬೇಕು. ಇಲ್ಲಾಂತ ಹೇಳಿದ್ರೆ ಈ ಮನಸ್ಸು ಕಂಪಾರ್ಟ್ಮೆಂಟಲ್ಲೇ ಇದ್ದರೆ ನೀವು ಅಲ್ಲೇ ಉಳ್ಕೊಳ್ಳುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಹೊರಗೆ ಬನ್ನಿ, ಪ್ರಪಂಚ ನೋಡಿ, ಅನುಭವ ಪಡ್ಕೊಳ್ಳಿ. ಅದಕ್ಕಾಗಿಯೇ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಹಿರಿಯರು ಹೇಳಿರುವಂಥ ಮಾತು, ಇದನ್ನು ಈ ದಿನ ಅನುಸರಣೆ ಮಾಡಿಕೊಳ್ಳಿ. ಒಂದು ಟೀಮ್ ವರ್ಕ್ ಮಾಡಿ, ಏಕಾಂಗಿಯಾಗಿ ಇರೋದಕ್ಕಿಂತ 4 ಜನರ ಜೊತೆ ಬೆರೆಯುವಂಥ ಒಂದು ಪ್ರಯತ್ನ ಮಾಡಿ. ನಿಮಗೆ ಇಷ್ಟವಾದಂಥ ಸ್ಥಳಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಬಹಳ ವಿಶೇಷ. ಏಕೆಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಪೂರ್ಣವಾದಂತಹ ಅನುಕೂಲವನ್ನು ತರುತ್ತೆ, ಮನಸ್ಸಿಗೆ ಸಮಾಧಾನ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಈ ದಿನ ತೃಪ್ತಿಯಿಂದ ಮಾಡ್ತೀರಿ. ಹಾಗೆ ಗುರು ಹಿರಿಯರಲ್ಲಿ ವಿಶೇಷವಾದಂತಹ ಭಕ್ತಿ ಈ ದಿನ ನಿಮಗೆ ಬರುವಂಥದ್ದು. ಅವರ ಒಂದು ಸಲಹೆ ಮಾರ್ಗದರ್ಶನದಲ್ಲಿ ಒಂದು ಸತ್ಯ ಇದೆ ಅನ್ನುವಂಥ ಅರಿವು ಉಂಟಾಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗುವಂಥ ದಿನ ಇದು. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸು ನೀವು ಹೇಳಿದಂತೆ ಕೇಳುವಂಥ ಸ್ಥಿತಿಯಲ್ಲಿರುತ್ತೆ. ಹಾಗೆ ಈ ದಿನ ಸ್ವಲ್ಪ ಹಠಮಾರಿ ಧೋರಣೆ ಇರುವಂಥದ್ದು, ನಿಮ್ಮ ಕೆಲಸವೇ ಆಗಬೇಕು, ನೀವೇ ಪ್ರಧಾನವಾಗಿರಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಹಠ ಸ್ವಭಾವ ಇರುವಂಥದ್ದು ಇದೆ. ಇದು ಕೆಲವೊಮ್ಮೆ ವರ್ಕೌಟ್ ಆಗುತ್ತೆ, ಏಕೆಂದರೆ ಹಠ ಇದ್ದರೆ, ಛಲ ಇದ್ದರೆ ಏನಾದರೂ ಸಾಧನೆ ಮಾಡಬಹುದು. ಆದರೆ ನಿಮ್ಮ ಕುಟುಂಬದವರ ಮಧ್ಯೆಯೇ ಹಠ ಸಾಧನೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ಈ ದಿನ ಬೆಲೆ ಬಾಳುವಂಥ ವಸ್ತುಗಳು ಅಥವಾ ದಾಖಲೆ ಪತ್ರಗಳು, ಒಡವೆ, ವಸ್ತ್ರ, ಹಣ ಇತ್ಯಾದಿ ಏನಿದೆ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಇದನ್ನು ಎಲ್ಲೋ ಕಳೆದುಕೊಳ್ಳುವಂಥದ್ದು ಅಥವಾ ಮರೆಯುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇನ್ನು ವಿಶೇಷವಾಗಿ ದಿಢೀರಾಗಿ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು, ಇದ್ದಕ್ಕಿದ್ದಾಗೆ ಪ್ರಯಾಣ ಮಾಡಬೇಕಾಗತ್ತೆ, ಹೊಸ ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಮನಸ್ಸನ್ನು ಸದಾ ಸರ್ವದಾ ಸಿದ್ಧತೆಯಲ್ಲೇ ಇಟ್ಕೊಳ್ಳಿ. ಒಂದು ರೆಡಿನೆಸ್ ಅನ್ನುವಂಥದ್ದು ಬಹಳ ಮುಖ್ಯ. ಆಗ ಮಾತ್ರ ನೀವು ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಳ್ತೀರಿ, ಆ ಒಂದು ಅನುಕೂಲವನ್ನು ಕೂಡ ಅನುಭವಿಸ್ತೀರಿ. ಇದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ದಿನ ನಿಮಗೆ. ಅದಕ್ಕಾಗಿಯೇ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.